ಅಲ್ಲ ನೀವು ನೋಟಿಸ್ ಕೊಟ್ಟು ತೆರವುಗೊಳಿಸಬೇಕಾಯ್ತು ಏಕಾಏಕಿ ಹೋಗ್ಬಿಟ್ಟು ನೀವು ದಂಡ ಹಾಕ್ತೀರಾ ಒಂದು ಆರ್ ಟಿ ಹೋದ್ರೆ ಫೈನ್ ಹಾಕ್ತಾರೆ ನೀವು ನೋಟಿಸ್ ಕೊಟ್ಟು ಫೈನ್ ಹಾಕ್ತಿದ್ದೀರಾ ಅವಾಜ್ ಹಾಕಿ ಅವ್ಯಾಚ ಶಬ್ದದಿಂದ ಏ ತಗಿರಿ ಅಂತ ಹೇಳಿ ಸಿಕ್ ಸಿಕ್ತಾರಲ್ಲ ಬಂದು ವ್ಯಾಪಾರ ಮಾಡಕ್ಕಲ್ಲಿ ಫೈನ್ ಹಾಕಿ ನಾನು ನನ್ನ ಚೇಬಲ್ ಇಕ್ಕೊಂಡು ಹೋಗಿಲ್ಲ ಸರ್ ಈಗ ಅಲ್ಲಿ ಎ ಪಿ ಎಂ ಸಿಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಶೌಚಾಲಯ ಇಲ್ಲ ಕರೆಂಟ್ ಇಲ್ಲ ಇದೆಲ್ಲ ಸಮಸ್ಯೆ ಬಿಟ್ಟು ವೀಕ್ಷಕರೇ ಕೆಲವು ದಿನಗಳಿಂದ ಎ ಪಿ ಎಂ ಸಿ ತುಮಕೂರು ಎ ಪಿ ಎಂ ಸಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ನಗರದಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇರೋವಂಥ ವಿಚಾರ ಏಕಾಏಕಿ ಹೋಗಿ ಅಂದ್ರೆ ಅಂಗಡಿಗಳನ್ನು ತೆರವು ಮಾಡಿ ಅಂತ ಹೇಳಿದ್ರು ದಂಡ ಕಟ್ಟಿಸಿದ್ರು ಎ ಪಿ ಸಿ ಅಧ್ಯಕ್ಷ ಉಮೇಶ್ ಗೌಡ ಮತ್ತೆ ನಿರ್ದೇಶಕರುಗಳು ಈ ರೀತಿ ದಂಡ ಕಟ್ಟಿಸಿದ್ದಕ್ಕೆ ನಮಗೆ ಬೇಸರ ಆಗಿದೆ ಮತ್ತೆ ಅವ್ಯಾಚ ಶಬ್ದಗಳಿಂದ ಬೈದ್ರು ಈ ರೀತಿ ಅನೇಕ ಚರ್ಚೆಗಳು ತುಮಕೂರು ನಗರದಲ್ಲಿ ಗ್ರಾಸ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ವತಃ ಎ ಪಿ ಸಿ ಅಧ್ಯಕ್ಷ ಉಮೇಶ್ ಗೌಡ್ರೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಿಜಕ್ಕೂ ಕೂಡ ಎ ಪಿ ಎಂ ಸಿಯಲ್ಲಿ ಎ ಪಿ ಎಂ ಸಿಯಲ್ಲಿ ಅವರು ಮತ್ತು ನೀವು ವಿಸಿಟ್ ಕೊಟ್ಟಾಗ ಸ್ಥಳದಲ್ಲಿ ಏನಾಯಿತು ಅಂತ ನಾವು ಸ್ಥಳದಲ್ಲಿ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಏನೊಂದು ಅರವತ್ತು ಅರವತ್ತು ಅಡಿ ರಸ್ತೆ ನಾವು ಹೊಸ್ತಾಗಿ ಒಂದು ನಿರ್ಮಾಣ ಮಾಡಿದ್ದೀವಿ ಡೆವಲಪ್ಮೆಂಟ್ಸ್ನ ಆ ರಸ್ತೆ ತುಂಬೆಲ್ಲ ಟಾರ್ಪಲ್ಲು ಕಸ ಕಡ್ಡಿ ಸೀಟ್ ಅಳವಡಿಸ್ಕೊಂಡು ಕಾಂಕ್ರೀಟ್ ಬ್ಲಾಕ್ಸ್ನಲ್ಲಿ ಕಾಂಕ್ರೀಟ್ ಬ್ಲಾಕ್ಸಲ್ಲಿ ಯಾರಾದರೂ ಫುಟ್ಪಾತ್ನೂ ಸೇರಿಸಿ ಗೋಡೆನೂ ಸೇರಿಸಿ ಸೇರಿಸ್ಕೊಂಡು ಜೊತೆ ಕಸ ಮತ್ತು ಮೋರಿ ಏನು ನಾವು ಒಂದು ಡ್ರೈನೇಜ್ ಮಾಡಿದ್ವಿ ಆ ಡ್ರೈನೇಜ್ ತುಂಬ ಬ್ರಿಕ್ಸ್ ಇಟ್ಕೆಗಳನ್ನ ಹಾಕ್ಕೊಂಡು ಅದರಲ್ಲಿ ಕಸ ತುಂಬಿಕೊಂಡು ಈ ಥರ ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಕೋವಿಡ್ ಬಂದಿತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಆ ಶುಚಿಯಾಗಿಡಬೇಕು ಶುಚಿಯಾಗಿ ಯಾವುದೇ ಒಂದು ಜಾಗನ ಸ್ವಚ್ಛ ಆಗಿಡ್ಕೊಬೇಕು ಅಂತೇಳಿ ಎಲ್ಲ ಒಂದು ಮಾಧ್ಯಮದ ಮುಖಾಂತರ ಇರ್ಬೋದು ಒಂದು ಪತ್ರಿಕೆಗಳ ಮುಖಾಂತರ ಇರ್ಬೋದು ಎಲ್ಲ ಒಂದು ಇದರಲ್ಲೂ ಕೂಡ ಒಂದು ಮಾಹಿತಿ ನಿಮ್ಮ ಮಾಧ್ಯಮದವರೇ ಕೊಟ್ಟಿದ್ದೀರಾ ಆ ಶುಚಿಯಾಗಿರೋವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಕಸ ಹಾಕೊಂಡು ಒಳಗಡೆ ಎಲ್ಲ ಕಸ ತುಂಬ್ಕೊಂಡು ಮೋರಿಲ್ಲೆಲ್ಲ ನೀರು ಹೋಗ್ದೇ ಇದ್ದಾಗ ಕಸ ಎಲ್ಲಿ ಅಲ್ಲಿ ನೀರು ಎಲ್ಲಿ ಆಗೋದು ಇವರೆಲ್ಲ ಕಸ ಹಾಕ್ಕೊಂಡು ಆಲೊಬ್ರಿಗೆ ಸಾಕಿದ್ರೆ ಎಲ್ಲೋಗುತ್ತೆ ಮತ್ತು ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಇವರು ಹದಿನೈದು ಅಡಿ ರಸ್ತೆಗೆ ಹದಿನೈದು ಅಡಿ ಇರೋದು ಮೂವತ್ತಡಿ ಅರವತ್ತಡಿ ರಸ್ತೆನ ಇಪ್ಪತ್ತು ಇಪ್ಪತ್ತಡಿ ಇವ್ರು ತಗೊಂಡು ಹಾಕ್ಕೊಂಡು ಆ ಮೋರಿ ಬಿಟ್ಟು ಆಚೆಗೆ ಅವ್ರಿಗೇನು ಫುಟ್ಪಾತ್ ಒಂದು ಎಂಟು ಅಡಿ ಇದೆ ಅದು ಬಿಟ್ಟು ಹದಿನೈದು ಅಡಿ ಈ ಕಡೆ ಹಾಕ್ಕೊಂಡು ಎಲ್ಲ ಅಂಗಡಿಗಳು ಬೇರೆ ಬೇರೆ ಇವ್ರು ನೀವು ತಗೊಂಡಿರೋದು ಹನ್ನೆರಡಕ್ಕೆ ಒಂದು ಇಪ್ಪತ್ತು ಅಂಗಡಿ ಹದಿನೈದು ಅಡಿ ಅಂಗಡಿ ಆದರೆ ಆ ಮುಂದೆಗಡೆ ಬಂದು ಸೀಟ್ ಹಾಕ್ಕೊಂಡು ಬೇರೆ ಬೇರೆಯವ್ರಿಗೆಲ್ಲ ಬಾಡಿಗೆ ಕೊಟ್ಕೊಂಡು ನೀವು ಅನಧಿಕೃತವಾಗಿ ವ್ಯಾಪಾರ ವಹಿವಾಟು ನಡೆಸಿದ್ರೆ ಸಾರ್ವಜನಿಕರಿಗಾಗಲಿ ಬಂದಂಥ ರೈತರುಗಳಿಗಾಗಲಿ ತೊಂದರೆ ಆಗೋಲ್ವಾ ಅಲ್ಲ ಅಧ್ಯಕ್ಷೆ ನೀವು ನೋಟಿಸ್ ಕೊಟ್ಟು ತೆರವುಗೊಳಿಸ್ಬೇಕಾಯ್ತು ಏಕಾಏಕಿ ಹೋಗ್ಬಿಟ್ಟು ನೀವು ದಂಡ ದಂಡಬಿಟ್ರೆ ಏನಂತ ಪ್ರತಿಯೊಬ್ಬ ನೀವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆಲ್ಲ ನಾವು ನಿಮ್ಮ ಅಡ್ರೆಸ್ ಉಟ್ಕೊಂಡೋಗಿ ವಿಳಾಸ ಹೋಗಿ ನಾವು ನೋಟಿಸ್ ಕೊಡೋಕ್ಕಾಗುತ್ತಾ ನೋಟಿಸ್ ಕೊಡೋಂಥ ನೋಟಿಸ್ ನೋಟಿಸ್ ಕೊಡೋಕ್ಕಾಗುತ್ತಾ ಏನೇ ಒಂದು ಇವತ್ತು ಒಂದು ಗೌರ್ಮೆಂಟ್ ಇಲಾಖೆಯಲ್ಲಿ ಆಗಲಿ ಈ ಒಂದು ರಸ್ತೆಯಲ್ಲಿ ಒಂದು ಬರ್ತಾಯ್ತದೆ ಏನೋ ಒಂದು ಫೈನ್ ಹಾಕ್ತೀರಾ ಒಂದು ಸರ್ಕಾರಿ ಅಧಿಕಾರಿಗಳು ಯಾವುದೇ ಒಂದು ಇಲಾಖೆಯಲ್ಲಿ ಫೈನ್ ಆಗ್ತೀರಾ ಒಂದು ಆರ್ ಟಿ ಒದ್ರ ಫೈನ್ ಆಗ್ತಾರೆ ನೀವು ನೋಟಿಸ್ ಕೊಟ್ಟು ಫೈನ್ ಆಗ್ತಿದ್ದೀರಾ ನಮ್ಮ ಇಲಾಖೆಯಲ್ಲಿ ಅದು ಅಷ್ಟು ಇದಿಲ್ವ ನನ್ನ ಕೂತಿರೋಂಥ ಒಂದು ಇದಕ್ಕೆ ನ್ಯಾಯ ಒದಗಿಸೋಕ್ಕೆ ನನಗೆ ಅಷ್ಟು ಯೋಗ್ಯ ಇಲ್ವಾ ಅಲ್ಲ ಈಗ ಅವ್ರಿಗೆ ಅರಿವು ಮೂಡಿಸ್ಬೇಕಿತ್ತು ಈ ರೀತಿ ಆಗುತ್ತೆ ಅಂತ ಧ್ವನಿವರ್ಧಕ ಮುಖಾಂತರ ಅರಿವು ಮೂಡಿಸಿದ್ದೀವಿ ಅಲ್ಲಿರೋಂಥ ಸೆಕ್ಯೂರಿಟಿಗಳಲ್ಲಿ ಅವ್ರಿಗೇನು ನಾವು ಒಂದು ಮಾಹಿತಿ ಕೊಡೋ ಎಲ್ಲವನ್ನು ಕೊಟ್ಟಿದ್ದೀವಿ ರೋಡ್ ಉದ್ಘಾಟನೆ ಆಮೇಲೆ ನೀವು ಹಾಕಿರೋದು ನಾಲ್ಕೂವರೆ ಕೋಟಿ ನಾವು ಏನು ನಾಲ್ಕು ಕೋಟಿ ಚಿಲ್ಲರೆ ಹಾಕಿರೋಂಥ ಡೆವಲಪ್ಮೆಂಟ್ಸ್ನ ತಗೊಂಡು ನೀವು ಆ ಡ್ರಿಲ್ ಮಾಡಿ ನೀವು ಡ್ರಿಲ್ ಮಾಡಿ ಡ್ರಿಲ್ ಮಾಡಿ ಡ್ರಿಲ್ ಮಾಡಿ ಎಲ್ಲ ನೀವು ಕಾಂಕ್ರೀಟೆಲ್ಲ ಬ್ಲ್ಯಾಕ್ ಎಲ್ಲ ಹೊಡೆದಾಕಿ ಆ ಹೊಡೆದಾಕಿದ್ದಲ್ದಾನೆ ಅದಕ್ಕೆ ಮೇಲೆ ಫಿಲ್ಲರ್ಗಳು ಹಾಕ್ಕೊಂಡು ನೀವು ಸೀಟ್ ಹಾಕೊಂಡು ಅಳ್ವಡ್ಸಿ ಕೊಟ್ಟಾಗ ಯಾರು ಪರ್ಮಿಷನ್ ಕೊಟ್ಟರೆ ನಿಮಗೆ ನೀವು ಕೊಟ್ಟರೆ ಅಂಗಡಿನ ನೀವು ನೀವೇನು ನಿಮ್ಮ ಲೈಸೆನ್ಸ್ ಏನಿದೆ ಅಷ್ಟಕ್ಕೆ ಅಂಗಡಿಗಳಿಗೆ ಮಾತ್ರ ಇರಬೇಕು ಅದು ಬಿಟ್ಬಿಟ್ಟು ಇಪ್ಪತ್ತು ಅಡಿ ಮುಂದೆ ಬಂದ್ಬಿಟ್ಟು ನೀವು ಅಂಗಡಿಗಳಿಗೆ ಪರ್ಮಿಷನ್ ಯಾರು ಕೊಟ್ಟರೆ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದೀವಿ ನಾವು ಅನಧಿಕೃತವಾಗಿ ಅಡಿ ಅಂಗಡಿ ಕೊಟ್ಟು ಹತ್ತು ಜನ ಸೇರ್ಸ್ಕೊಂಡು ಅದ್ರೊಳಗೆ ಅಂಗಡಿ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡಿದ್ದೀರಾ ನೀವು ಈಗ ಬಾಡಿಗೆ ಕೊಟ್ಟಿದ್ದೀರಾ ಎಲ್ಲದು ಆಗಿದೆ ಈಗ ಅವ್ರು ಏನು ಮಾಡಬೇಕು ಅಲ್ಲಿರೋರವರು ಏಕಾಏಕಿ ಈಗ ನೀವು ಗಡುವು ಕೊಟ್ಟು ತೆಗೀರಿ ಅಂದರೆ ಅವ್ರಿಗೆ ಏನು ಮಾಡಬೇಕು ಅವ್ರು ಏನು ಮಾಡಬೇಕಾಗಿಲ್ಲ ಏನು ನಮ್ಮ ಲೇಸನ್ಸ್ ಇದ್ದಾರೆ ನಮ್ಮ ಅಂಗಡಿ ಚೌಕಟ್ಟಿನಲ್ಲಿ ಏನು ಇಲ್ಲಿಂದ ನಾವು ಒಂದು ಒಂದು ಮಿತಿ ಆಗಿರೋಂಥವ್ರಿಗೆ ಪರವಾನಿ ಕೊಡಿದೀವಿ ಅಂತವ್ರು ಮಾತ್ರನೇ ಅಲ್ಲಿ ವ್ಯಾಪಾರ ಮಾಡಬೇಕು ಸಿಕ್ ಸಿಕ್ತಾರೆಲ್ಲ ಬಂದು ವ್ಯಾಪಾರ ಮಾಡೋಕೆ ಅಲ್ಲಿ ಅವಶ್ಯಕತೆ ಇಲ್ಲ ಅದು ಸಾರ್ವಜನಿಕರಿಗೆ ರೈತರಿಗೆ ಎಲ್ಲ ತೊಂದರೆ ಆಗುತ್ತೆ ಈಗ ಡಿ ಸಿ ಅವ್ರಿಗೆ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಅವಾಜ್ ಹಾಕಿ ಅವ್ಯಾಚ್ಯ ಶಬ್ದದಿಂದ ಏಯ್ ತಗಿರಿ ಅಂತ ಹೇಳಿ ಈ ಥರ ಬಿಹೇವ್ ಮಾಡಿದ್ರೆ ನಾವು ಯಾವುದೇ ಅವಾಚ್ಯ ಶಬ್ದಗಳಿಂದ ಮಾತಾಡಿಲ್ಲ ಇದು ಸರ್ಕಾರಿ ಸೊತ್ತಿದು ಇದು ಯಾರಪ್ಪನ ಸೊತ್ತು ಅಲ್ಲ ಯಾರಪ್ಪನ ಸೊತ್ತು ಅಲ್ಲ ಅದು ನಮ್ಮಪ್ಪಂದು ಅಲ್ಲ ನಿಮ್ಮಪ್ಪಂದು ಅಲ್ಲ ಆ ಬಳಕೆ ಆ ಒಂದು ಇದು ಬೆಳೆದಿದ್ದೀನಿ ಬಿಟ್ಟರೆ ನಾವು ಆ ಅವಾಚ್ಯ ಶಬ್ದ ಏನಿಲ್ಲ ನಮ್ಮ ಮಾತಿರದೇ ಧ್ವನಿ ಅದನ್ನು ನೀವು ಬೇರೆ ಥರ ಕಲ್ಪಿಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬಂದಾದ ಮೇಲಿಂದ ಈಗೆಲ್ಲ ಸರಿ ಈಗೆಲ್ಲ ರೆಡಿ ಈಗ ನಾವು ಹೋದಂಥ ಸಂದರ್ಭದಲ್ಲಿ ನಾವು ಅದನ್ನು ವಿಡಿಯೋ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಮಾಡಲಿಲ್ಲ ನಿಮಗೆ ಬೇಕಾದ್ರೆ ಈ ಟಿ ವಿನಲ್ಲಿ ತೋರಿಸ್ತೀನಿ ಈ ಒಂದು ಪೇಪರ್ ಇದರಲ್ಲಿ ಇವತ್ತು ನಾವು ನಾವು ಹೋದ್ಮೇಲೆ ಮೇಲೆ ಯಾವ ಥರ ಇದೆ ನೋಡಿ ನಾವು ಹೋದ್ಮೇಲೆ ಈ ಥರ ಇತ್ತ ಸಾರ್ವಜನಿಕರಿಗೆ ತೋರಿಸ್ಲಿ ಸಾರ್ವಜನಿಕರೇ ಇವತ್ತು ರೈಟಾರ್ನೋ ಅಂತೇಳಿ ನಿಮ್ಮ ಟಿ ವಿ ಏನು ಮಾಧ್ಯಮಕ್ಕೆ ನೋಡಿ ನೋಡ್ಬಿಟ್ಟು ಹೇಳಿ ಹಿಂಗಿರುತ್ತಾ ಮಾರ್ಕೆಟ್ ಅಂತ ಹೇಳಿ ನನ್ನ ಸ್ನೇಹಿತರುಗಳೇ ಸಾಕಷ್ಟು ಜನ ಹೋಯ್ತಾರೆ ಏನು ನೀವಾದರೂ ಒಂದು ಕಮಿಟಿ ಬಂದ ಮೇಲಾದರೂ ಇದು ಒಳಗಡೆ ಸ್ವಚ್ಛತೆ ಕಾಪಾಡ್ತೀರಾ ಅಂದ್ಕೊಂಡು ಮಾಡೋಕ್ಕಾಗಿಲ್ಲ ಏನು ಟಾರ್ಬಲ್ ಒಳಗಡೆ ಹೋಗಿ ಜಾಗ ಇಲ್ಲ ಆಟೋದರ್ಗೆ ಹೊಡೆದಿದ್ದಾರೆ ಆಮೇಲೆ ಈ ಅಮ್ಮಾಲಿಗಳ ಮೇಲೆ ದೌರ್ಜನ್ಯ ಆಮೇಲೆ ಇದ್ದಿದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಐದು ಗಂಟೆ ಬೆಳಗಿನ ಜಾವ ಮೂರು ಗಂಟೆಲಿ ವ್ಯಾಪಾರ ಮಾಡಕ್ಕೆ ಅನುಮತಿ ಕೊಟ್ಟಿದ್ದೆ ಕೋವಿಡ್ ಇತ್ತು ಅಂತೇಳಿ ಅದನ್ನೇ ಇವರು ದಲ್ಲಾಳಿಗಳು ಅದನ್ನೇ ಒಂದು ಎನ್ಕ್ಯಾಚ್ ಮಾಡ್ಕೊಂಡು ಎನ್ಕ್ಯಾಚ್ ಮಾಡಿಕೊಂಡು ಅದನ್ನು ಬೇರೆ ರೀತಿ ತಗೊಂಡು ಅವ್ರ ಲಾಭ ಯಾರೋ ಇಬ್ಬರು ಮೂವರು ದಲ್ಲಾಳಿಗಳು ಲಾಭಕ್ಕೋಸ್ಕರಾಗ ಅದು ಮೂರು ಗಂಟೆಗೆ ಮಾಡಿದ್ರು ಅದನ್ನು ಚೇಂಜ್ ಮಾಡ್ದು ಐದು ಗಂಟೆಗೆ ಮಾಡಬೇಕು ಅಂತೇಳಿ ಇದು ಮಾಡಿದೆ ಯಾಕೆಂದರೆ ಐದು ಗಂಟೆ ಯಾರೊಬ್ಬರು ರೈತ ಮಹಿಳೆ ಬೆಳೆ ಬರೆದಿರ್ತಾರೆ ಆ ರೈತರು ಮಹಿಳೆ ಮೂರು ಗಂಟೆ ರಾತ್ರಿ ಬಂದಲ್ಲಿ ವ್ಯಾಪಾರ ತಗೊಂಡಾಗುತ್ತೆ ಒತ್ಕೊಂಬರ್ಕೊ ಸೊಪ್ಪು ಆಲುಗಡ್ಡೇನೋ ಒಂದು ಬೆಳೆದಿರ್ತಾರೆ ತರಕಾರಿ ಬೆಳೆದಿರೋ ತರಕ್ಕಾಗುತ್ತಾ ಅವ್ರು ಬರಬೇಕು ಅಂತೇಳಿ ಐದು ಗಂಟೆಗೆ ಮಾಡಿದ್ದೀವಿ ಅದು ತಪ್ಪಾ ಈಗ ಒಟ್ಟಾರೆ ಈಗ ಎ ಪಿ ಎಮ್ ಸಿಗೋ ಹೋದ್ರಿ ಸ್ಥಳಕ್ಕೆ ಹೋದ್ರಿ ಫೈನ್ ಹಾಕಿದ್ರಿ ಈಗ ಅವೆಲ್ಲ ತೆರವು ಯಾವತ್ತು ಗಡುವು ಕೊಟ್ಟಿ ಓ ಫೈನ್ ಹಾಕಿ ನಾನು ನನ್ನ ಜೇಬಲ್ಲಿ ಹೋಗಿಲ್ಲ ಸರ್ ತಗೊಂಡು ಸರ್ಕಾರಿ ಖಜಾನೆಗೆ ಹೋಗಿರೋದು ಅದು ನನ್ನ ಜಾಗ ನನ್ನ ಜಾಗಕ್ಕೆ ಬಂದಿಲ್ಲ ಅದು ಏನೇನು ಡ್ಯಾಮೇಜ್ ಮಾಡಿದ್ದಾರೆ ಒಂದು ಲಕ್ಷ ಅಲ್ಲ ಅಲ್ಲಿ ಇವ್ರು ಮಾಡಿರೋ ಡ್ಯಾಮೇಜ್ಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡೋಕ್ಕಾಗುತ್ತೆ ನಾಲ್ಕೂವರೆ ಕೋಟಿ ಹಾಕಿ ಇದು ಮಾಡಿರೋದು ಬೇರೆ ಇವ್ರಿಗೆಲ್ಲ ಅಂಗಡಿಗಳು ಕಟ್ಟಿ ಬಿಲ್ಡಿಂಗ್ ಬಾಳೆ ಕೊಟ್ಟಿದ್ದು ಇವ್ರು ವ್ಯಾಪಾರ ಮಾಡ್ಕೊತಾರೆ ಲಾಭ ತಗೊಂಡು ಮನೆಗೆ ಹೋಗ್ತಾರೆ ಆದರೆ ಅದನ್ನು ಸ್ವಚ್ಛತೆ ಕಾಪಾಡಬೇಕಾದಿದ್ದು ನಮ್ಮ ಸಮಿತಿ ಕರ್ತವ್ಯ ಅದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಯಾರೋ ನಾಲ್ಕು ಜನ ಅದರಲ್ಲಿ ಪುಡಾರಿಗಳು ಇರ್ತಾರೆ ಅಂತೇಳ್ಬಿಟ್ಟು ನಾವೆಲ್ಲ ತಲೆನೂ ಕೆಡ್ಸ್ಕೊಳಲ್ಲ ಯಾರೋ ಪುಡಾರಿಗಳೊಳಗೆ ಏನೋ ಮಾತಾಡ್ತಾರೆ ಎಲ್ಲೋ ಹೋಗಿರ್ತಾರೆ ಅದರೊಳಗಡೆ ರಾಜಕೀಯ ಬೆರೆಸ್ಕೊಂಡು ಹೋದ್ರೆ ಅಂತ ನಾನು ತಲೆನೂ ಕೆಡಿಸ್ಕೊಳಲ್ಲ ಅದು ಕೇರು ಮಾಡೋಲ್ಲ ನಾನು ಈಗ ಕಾಂಗ್ರೆಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ನಿಮ್ಮ ಮೇಲೆ ಈ ತರ ಈ ಒಂದು ದರ್ಪಕ್ಕೆ ನಿಂದ ಅಂದರೆ ವ್ಯಕ್ತಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ನೀವು ಅಲ್ಲಿ ದರ್ಪ ತೋರಿಸಿದ್ರ ಅಂತ ನಾನು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದರ್ಪ ತೋರಿಸಿಲ್ಲ ನಾನು ರೈತರ ಪರ ನಾನು ಏನಿದ್ರು ಬಂದಂಥ ಗ್ರಾಹಕರ ಪರ ರೈತರ ಪರ ಹಾಗೂ ಇವರು ನಮ್ಮಲ್ಲಿ ಏನು ನಮ್ಮ ಎ ಪಿ ಎಮ್ ಸಿಯ ಯ ನಮ್ಮ ಒಂದು ಚೌಕಟ್ಟಿನಲ್ಲಿ ನಮ್ಮ ಲೈಸನ್ಸ್ ದಾರಿದ್ರೆ ಅವ್ರ ಪರ ಅಷ್ಟೇ ನಾನು ನೀವು ಅನಧಿಕೃತವಾಗಿ ಯಾರು ಏನೇ ಹಾಕ್ಕೊಂಡಿದ್ರು ಅವ್ರ ವಿರುದ್ಧವಾಗೇ ಇರೋದು ನಾನು ನಾಳೆನೂ ವಿರುದ್ಧವಾಗೆ ಸಮರ ಸಾರ್ತೀನಿ ನಾನು ನಾನು ಹೇಳಿದಂಥ ಕೆಲಸನ ಗಡುವಿನಲ್ಲಿ ತೆರವು ಮಾಡಬೇಕು ಮಾಡಿಸ್ತೀನಿ ಈಗ ಅಲ್ಲಿ ಎ ಪಿ ಎಮ್ ಸಿ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಶೌಚಾಲಯ ಇಲ್ಲ ಕರೆಂಟ್ ಇಲ್ಲ ಇದೆಲ್ಲ ಸಮಸ್ಯೆ ಬಿಟ್ಟು ನೀವು ಏಕಾಏಕಿ ಈ ರೀತಿ ದಂಡ ಹಾಕೋದು ಈ ರೀತಿ ತೆರವುಗೊಳಿಸೋದು ಅದೆಲ್ಲ ಸಮಸ್ಯೆ ಬಗೆಹರಿಸ್ಬೇಕು ತಾನೆ ಎಲ್ಲ ರೀತಿಯೂ ಬಗೆಹರಿಸಿದ್ವಿ ಎಲ್ಲ ರೀತಿಯೂ ಚೆನ್ನಾಗೇ ಇದೆ ಯಾರೋ ನಾಲ್ಕು ಜನ ಹೋಗಿ ಎಲ್ಲ ಒಂದು ಒಂದು ಕಸ ಬಿದ್ದಿರೋದು ಒಂದು ಮಾರ್ಕೆಟ್ ಅಂದಾಗ ಒಂದು ನಾಯಿ ಮಲಿಕಂಡ್ರೆ ತಗೊಂಡೋಗಿ ನೀವು ಶೋ ಮಾಡಿದ್ರೆ ಅದನ್ನ ಏನು ಡಿಸ್ಪ್ಲೇ ಮಾಡೋಕ್ಕಾಗುತ್ತೆ ಮಾರ್ಕೆಟ್ ಒಳಗೆ ಒಂದು ನಾಯಿ ಬರಲ್ವಾ ಒಂದೆಲ್ಲ ಒಂದಿಷ್ಟು ಕಸ ಬಿದ್ದಿರಲ್ವಾ ಇವ್ರ ಅಂಗಡಿಗಳ ಮುಂದಾಗಡನೆ ಹಾಕೊಂಡು ಮೋರೆ ಒಳಗೆ ಹಾಕೊಂಡು ಕಸ ಹಾಕೊಂಡು ಟಾರ್ಪಲ್ ಹಾಕೊಂಡು ಇದು ಆಲೋಬ್ರಿಕ್ಸ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಸಮರದ ಸಾರಿದ್ದಕ್ಕೆ ಈ ಥರನ ಈಗ ನಿಮ್ಮ ನಿಲುವೇನು ಅಂದರೆ ಎ ಪಿ ಎಮ್ ಸಿಯಲ್ಲಿ ಅವರು ಅಕ್ರಮದವರು ತೆರವುಗೊಳಿಸಲೇಬೇಕು ನೂರಕ್ಕೆ ನೂರು ಬಾ ನೂರಕ್ಕೆ ನೂರು ಅಕ್ರಮದವರು ತೆರವು ಕೊಡಿಸೋದೆ ನಮ್ಮ ಮುಂದಿನ ಗುರಿ ನಾವು ಹಾಕಿರೋಂಥ ನಾಲ್ಕು ನಾಲ್ಕೂವರೆ ಕೋಟಿ ಚಿಲ್ಲರೆ ಏನು ಡೆವಲಪ್ಮೆಂಟ್ಸಿಗೆ ವರ್ಕಿಗೆ ಕಾಸು ಹಾಕಿದ್ದೀವಿ ದುಡ್ಡು ಅಮೌ ಹಣವನ್ನು ಸರ್ಕಾರದ ಅಮೌಂಟ್ ಹಣವನ್ನು ಹಾಕಿದ್ದೀವಿ ಆ ಹಣಕ್ಕೆ ಪ್ರತಿಫಲವಾಗಿ ಸಾರ್ವಜನಿಕರಿಗಿರ್ಬೋದು ಬಂದಂಥ ಗ್ರಾಹಕರಿಗಿರ್ಬೋದು ರೈತರುಗಳ್ಗಿರ್ಬೋದು ಯಾವುದೇ ತೊಂದರೆ ಆಗ್ಬಾರ್ದು ಗಾಡಿ ಗಾಡಿಗಳು ಈ ಕಡೆಯಿಂದ ಬಂದು ಆ ಕಡೆ ಸುಸಜ್ಜಿತವಾಗಿರಬೇಕು ನನ್ನ ನಿಟ್ಟಿನಲ್ಲೇ ನಾವು ರಸ್ತೆ ಮಾಡಿಸಿರೋದು ಇದೊಂದು ಐಟೆಕ್ ಮಾರ್ಕೆಟ್ ಆಗಬೇಕು ನಮ್ಮ ತುಮಕೂರದು ಸ್ಮಾರ್ಟ್ ಸಿಟಿಲಿರೋಂಥ ಸ್ಮಾರ್ಟ್ ರಸ್ತೆಯನ್ನೇ ನಾವು ಆ ಸ್ಮಾರ್ಟ್ ರಸ್ತೆನ ಇವರು ಏನಾದರೂ ಕಲಾಸಿ ಪಳ್ಳೆ ಥರ ಗೊಬ್ಬರ ಮಾಡೋಕ್ಕೋದ್ರೆ ನಾನು ಯಾವ ಕಾರಣಕ್ಕೂ ಬಿಡೋಲ್ಲ ಇದು ಉಮೇಶ್ ಗೌಡ್ರ ಮಾತಾಗಿತ್ತು ಅವರ ಅಕ್ರಮದಲ್ಲಿ ಏನಿದ್ದಾರೆ ಅದು ನಮ್ಮ ತುಮಕೂರು ಎ ಪಿ ಎಂ ನಡೆಯಲ್ಲ ನೀವು ತೆರವುಗೊಳಿಸಲೇಬೇಕು ಅನ್ನುವಂಥದ್ದು ಉಮೇಶ್ ಗೌಡ್ರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅರಿಶ್ ಜತೆ ಯಗಜೇಂದ್ರ ಟಿವಿ ತುಮಕೂರು